नमस्कार स्नेहितरे, वेलकम बैक टू द चैनल अनुस्वयं कलिके नोडी कली। स्नेहितरे इवत्तिन रेसिपी बंदु घी राइस के सूपर कॉम्बिनेशन अंद्रे वेजिटेबल कुर्मा अल्वा। सो इवत्तिन दिन वेजिटेबल कुर्मा यावा रीति माडोदु अंत हेळ्कोड्तीनि। शीघ्रदल्ले घी राइस कूड माडोदु यावा रीति अंत हेळ्कोड्तीनि, अदर वीडियो कूड बर्तिदे, वेट माड्तीरि। सिंपल आगि मनेयल्ले कूड माड्कोबहुदु, अदु रेस्टोरेंट शैलीलि। यावा रीति माडोदु, बेकागिरो सामग्रिगळन्न नोड्कोंडु बरोण। मोदलनेदागि ओंदु गेड्डे कोसन्न तेगेदुकोंडिदीनि, ओंदु स्वल्प क्यारेट बीन्स, ಅನಂತರ ಒಂದು ದಪ್ಪ ಗಾತ್ರದ ಆಲೂಗೆಡ್ಡೆ, ಒಂದು ಕಪ್ನಷ್ಟು ಫ್ರೆಶ್ ಆಗಿರುವಂತಹ ಬಟಾಣಿ, ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು. ಅದಲ್ಲದೆ ಸ್ನೇಹಿತರೆ, ನಾನಿಲ್ಲಿ ಒಂದು 20 ಇಲುಕು ಬೆಳ್ಳುಳ್ಳಿ, ಅನಂತರ ಸುಮಾರು 2 ಇಂಚ್ನಷ್ಟು ಶುಂಠಿ, ಒಂದು 10 ಗೋಡಂಬಿಯನ್ನು ತೆಗೆದುಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ, 1 ಟೀಸ್ಪೂನ್ನಷ್ಟು ಗರಂ ಮಸಾಲ, ಅದಲ್ಲದೆ ಧನಿಯಾ ಪುಡಿ ಸುಮಾರು 1 ಟೇಬಲ್ ಸ್ಪೂನ್ನಷ್ಟು, ಜೀರಿಗೆ ಒಂದು 1/2 ಟೀಸ್ಪೂನ್ನಷ್ಟು, ಸೋಂಪು 1 1/2 ಟೀಸ್ಪೂನ್ನಷ್ಟು, ಕಾಲು ಟೀಸ್ಪೂನ್ನಷ್ಟು ಅರಿಶಿಣ, 3-7 ಹಸಿರು ಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಅದಲ್ಲದೆ ಸುಮಾರು 1 ಟೀಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ. ನಾನು ಹೇಳ್ದಂಗೆ ನಾವು ಖಾರ ಕಡಿಮೆ, ಸೊ ಹಾಗಾಗಿ ನಾವು ಖಾರನ ಕಡಿಮೆ ಬಳಸ್ತಾ ಇದ್ದೀನಿ. ಅದಲ್ಲದೆ 2 ಪಲಾವ್ ಎಲೆ ಬೇಕಾಗುತ್ತೆ, 1 ಸ್ಟಾರ್ ಹೂ, 1 ಪೀಸ್ನಷ್ಟು ಏಲಕ್ಕಿ ಬೇಕಾಗುತ್ತೆ. ಸೊ ಯಾವ ರೀತಿ ಮಾಡೋದು ನೋಡೋಣ, ಆಯಿತಾ? ಮೊದಲು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು, ಆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಆನಂತರ ಈ ಸೋಂಪು. ಸೋಂಪನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ನಿಮ್ಮ ಟೇಸ್ಟ್ ಏನು ಮಾಡ್ತೀರೋ ಅದು ಎನ್ಹಾನ್ಸ್ ಆಗುತ್ತೆ, ಆಯಿತಾ? ಈಗ ಅದಕ್ಕೆ ಹಸಿರು ಮೆಣಸಿನಕಾಯಿ, ನಂತರ ಗೋಡಂಬಿ, ಶುಂಠಿ, ಆನಂತರ ಬೆಳ್ಳುಳ್ಳಿ. ಸ್ನೇಹಿತರೆ, ಶುಂಠಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಡಿ. ಶುಂಠಿ ಎಷ್ಟು ಹಾಕ್ಕೊಳ್ತೀರಾ ಅದ್ರ ಡಬ್ಬಲ್ ನಾವು ಯಾವಾಗಲೂ ಬೆಳ್ಳುಳ್ಳಿ ಹಾಕೋಬೇಕು. ಆನಂತರ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಆನಂತರ ಇದಕ್ಕೆ ಗರಂ ಮಸಾಲ, ಅರಿಶಿನ ಪುಡಿ, ಆನಂತರ ಈ ಧನಿಯಾ ಪುಡಿ, ಇದಿಷ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಈ ಜೀರಿಗೆ ಏನಿದೆ, ಈ ಜೀರಿಗೆ ಕೂಡ ನೀವು ಇದಕ್ಕೆ ಹಾಕೋಬೋದು, ಇಲ್ಲ ಒಗ್ಗರಣೆ ಕೂಡ ಹಾಕೋಬೋದು. ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಅಚ್ಚ ಖಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಎಸ್, ಮಸಾಲೆ ರೆಡಿ ಆಯಿತು. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಒಂದು ದೊಡ್ಡ ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಸುಮಾರು 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಾಗೇ ಏಲಕ್ಕಿ, ಪಲಾವ್ ಎಲೆ, ಆನಂತರ ಈ ಸ್ಟಾರ್ ಹೂ, ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿದ ನಂತರ ಚೆನ್ನಾಗಿ ಅದು ಹೊಂಬಣ್ಣ ತಿರುಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಶೇಕಡ 60 ಭಾಗದಷ್ಟು ಈರುಳ್ಳಿ ಬೆಂದ ನಂತರ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 2 ಟೊಮೆಟೊನ ನಾನಿಲ್ಲಿ ಬಳಸಿದ್ದೀನಿ ಸ್ನೇಹಿತರೆ, ಸಾಕು 2 ಟೊಮೆಟೊ. ಈಗ ಇದು ಟೊಮೆಟೊ ಸ್ವಲ್ಪ ಮ್ಯಾಶ್ ಆಗಬೇಕು, ಅಂದರೆ ಸ್ವಲ್ಪ ಮೃದುವಾಗಿ ಬೇಯಬೇಕು. ಹಾಗಾಗಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಟೊಮೆಟೊನ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡ್ತಿರ್ಬೋದು ಟೊಮೆಟೊ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆ ಏನಿದೆ, ಈ ಮಸಾಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಮಸಾಲೆ ಗ್ರೇವಿ ಕೂಡ ಚೆನ್ನಾಗಿ ಪರಿಮಳ ಬರುತ್ತೆ, ಹೊಂಬಣ್ಣಕ್ಕೂ ತಿರುಗುತ್ತೆ, ಆನಂತರ ಚೆನ್ನಾಗಿ ಪರಿಮಳ ಬರುತ್ತೆ, ಹಸಿ ವಾಸನೆ ಹೋಗುತ್ತೆ. ಈಗ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ನಾನು ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಬಟಾಣಿ, ಆನಂತರ ಬೀನ್ಸ್, ಕ್ಯಾರೆಟ್. ಸ್ನೇಹಿತರೆ, ಇದೇ ತರಕಾರಿಗಳು ಹಾಕ್ಕೋಬೇಕು ಅಂತೇನಿಲ್ಲ, ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಆನಂತರ ಗೆಡ್ಡೆಕೋಸು, ಆನಂತರ ಆಲೂಗೆಡ್ಡೆ, ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು. ಸುಮಾರು 1 1/2 ಟೀಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಇದನ್ನೆಲ್ಲ ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗ್ರೇವಿನಲ್ಲಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಬೆಂದುಬಿಟ್ರೆ ಎಣ್ಣೆನಲ್ಲಿ ಗ್ರೇವಿ, ಆವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಜಾರ್ಗೆ ಒಂದು 1/2 ಗ್ಲಾಸ್ನಷ್ಟು ನೀರನ್ನು ಹಾಕಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಅದರಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಮಸಾಲೆ ಅಂಶ ಇರುತ್ತೆ. ಹಾಗಾಗಿ ಈ ಟಿಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ವೇಸ್ಟ್ ಮಾಡಬೇಡಿ, ಆಯಿತಾ? ಸೊ ಈಗ ನಾನೇನು ಮಾಡ್ತೀನಿ, ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ನಾನು 3 ವಿಷಿಲನ್ನು ತೆಗೆದುಕೊಂಡು ಬರ್ತೀನಿ. ಸೊ ತರಕಾರಿ ಚೆನ್ನಾಗಿ ಬೇಯಬೇಕು ಅಂದರೆ 3 ವಿಷಿಲ್ ಬೇಕಾಗುತ್ತೆ ಸ್ನೇಹಿತರೆ. ಈಗ 3 ವಿಷಿಲ್ ಆಗಿದೆ, ಓಪನ್ ಮಾಡೋಣ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಣ್ಣೆ ಕೂಡ ಸೈಡಲ್ಲಿ ತೇಲ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಈ ರೆಸಿಪಿಯನ್ನು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಗೀ ರೈಸ್ಗೆ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ಒಂಥರ ಸಾಗು ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಖಂಡಿತ ನೀವೊಮ್ಮೆ ಟ್ರೈ ಮಾಡಬೇಕಾಯ್ತಾ? ಈಗ ಇದನ್ನು ಸರ್ವ್ ಮಾಡಿದ್ದೀನಿ. ಇವು ಕೂಡ ಸಣ್ಣ ಪುಟ್ಟ ಫಂಕ್ಷನ್ ಇದೆ ಅಂತ ಅಂದಾಗ ಮನೆಯಲ್ಲೇ ಈ ರೀತಿ ವೆಜಿಟೇಬಲ್ ಕುರ್ಮಾ ಹಾಗೂ ಗೀ ರೈಸನ್ನು ಮಾಡ್ಕೋಬೋದು. ಮುಂದಿನ ಸಂಚಿಕೆಗಳಲ್ಲಿ ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ ಆಗಿ ವೆಜಿಟೇಬಲ್ ಕುರ್ಮಾ ಮಾಡೋದು ಅಂತ. ಇವತ್ತು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಗೊತ್ತಲ್ವಾ? ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.